ಕೇಳುಗರಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯ ಅಂಶಗಳು. ಹಾಸನದಲ್ಲಿ ಮತ್ತೆ ಸದ್ದು ಮಾಡಿದ ಪೊಲೀಸರ ಪಿಸ್ತೂಲ್. ಪೊಲೀಸರ ಮೇಲೆ ಡ್ರ್ಯಾಗರ್ ಬೀಸಿದ ದರೋಡೆಕೋರನ ಕಾಲಿಗೆ ಚನ್ನರಾಯಪಟ್ಟಣ ಪಿಎಸ್ಐ ಭರತ್ ರೆಡ್ಡಿ ಫೈರಿಂಗ್. ಬೇಡನ ಬಿಸಿ ವಿದ್ಯಾರ್ಥಿನಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ. ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಿವೃತ್ತ ಯೋಧರ ಮಕ್ಕಳಿಗೆ ವಿವಿಧ ಸ್ಪರ್ಧೆ ಸೈನಿಕರ ಭವನದಲ್ಲಿ ಆಯೋಜನೆ. ವಾರ್ತೆಗಳ ವಿವರ. ಬಂಧಿಸಲು ತೆರಳಿದ್ದ ಪೊಲೀಸರ ಮೇಲೆ ರ್ಯಾಗರ್ನಿಂದ ದಾಳಿ ನಡೆಸಿದ ದರೋಡೆ ಪ್ರಕರಣವೊಂದರ ಪ್ರಮುಖ ಆರೋಪಿಗೆ ಪೊಲೀಸರು ಗುಂಡು ಹಾರಿಸಿ ಬಂಧಿಸಿದ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ಬೂಕನಪೇಟೆಯಲ್ಲಿ ಇಂದು ಮುಂಜಾನೆ ನಡೆದಿದೆ. ಆರೋಪಿ ಸತೀಶ್ ಕಾಲಿಗೆ ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಭರತ್ ರೆಡ್ಡಿ ಗುಂಡು ಹಾರಿಸಿದ್ದಾರೆ. ಆರೋಪಿ ದಾಳಿಯಿಂದ ಕಾನ್ಸ್ಟೇಬಲ್ ಪುಟ್ಟರಾಜು ಗಾಯಗೊಂಡಿದ್ದು ಇಬ್ಬರಿಗೂ ಹಿರಸಾವೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಎರಡು ದರೋಡೆ ಪ್ರಕರಣಗಳ ಪ್ರಮುಖ ಆರೋಪಿಯಾಗಿದ್ದ ಸತೀಶ್ ಮತ್ತವನ ಸಹಚರರು ಬೂಕನ ಬೆಟ್ಟದಲ್ಲಿ ತಲೆಮರೆಸಿಕೊಂಡಿರುವ ಖಚಿತ ಮಾಹಿತಿ ಆಧರಿಸಿ ಚನ್ನರಾಯಪಟ್ಟಣ ನಗರ ಠಾಣೆ ಇನ್ಸ್ಪೆಕ್ಟರ್ ರಘುಪತಿ ಮಾರ್ಗದರ್ಶನದಲ್ಲಿ ಪೊಲೀಸರ ತಂಡ ಕಾರ್ಯಾಚರಣೆ ನಡೆಸಿತ್ತು. ಡ್ರ್ಯಾಗರ್ನಿಂದ ಕಾನ್ಸ್ಟೇಬಲ್ ಪುಟ್ಟರಾಜು ಮೇಲೆ ಸತೀಶ್ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಪ್ರಾಣ ರಕ್ಷಣೆಗಾಗಿ ಪಿಎಸ್ಐ ಭರತ್ ರೆಡ್ಡಿ ಆರೋಪಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ದಿನಾಂಕ 11/8/2024 ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 189/2024 ಒಂದು ರಾಬರಿ ಕೇಸನ್ನು ಫೈಲ್ ಆಗುತ್ತೆ. ಆ ಕೇಸ್ನಲ್ಲಿ ರಾತ್ರಿ ಸಮಯದಲ್ಲಿ ಒಬ್ಬರು ಗಾಡಿಗೆ ಅಡ್ಡಪಡಿಸಿ ದುಡ್ಡು ಮತ್ತು ಇದು ಕಿತ್ಕೊಂಡಿದ್ದಾರೆ ಅಂತ ಮಾಹಿತಿ ಮೇರೆಗೆ 3 ಜನ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿರ್ತದೆ. ಯೋಗೇಶ್, ರಾಘವೇಂದ್ರ ಮತ್ತು ಕಾರ್ತಿಕ್. ಅವನು ವಿಚಾರಣೆಯನ್ನು ಮುಂದುವರಿಸುವಾಗ ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿರೋರು ಸತೀಶ್ ಅಂತ ತನಿಖೆಯಲ್ಲಿ ಕಂಡು ಬಂದಿರುತ್ತದೆ. ಆ ತನಿಖೆನ ಮುಂದುವರಿಸುವಾಗ ನಿನ್ನೆ ರಾತ್ರಿ ಸಮಯದಲ್ಲಿ ಸತೀಶ್ ಅವರು ಈ ಸಭೆಯಲ್ಲಿ ಒಂದು ಕಡೆ ಇದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಅಂತ ಬಂದಿರ್ತದೆ. ಆ ಮಾಹಿತಿ ಮೇರೆಗೆ ಚನ್ನರಾಯಪಟ್ಟಣ ಟೌನ್ ಪಿ ಎ ಆದ ರಘುಪತಿ, ಸಬ್ ಇನ್ಸ್ಪೆಕ್ಟರ್ ಭರತ್ ರೆಡ್ಡಿ ಮತ್ತು ತಂಡ ಅವರು ಒಂದು ಕೋಂಬಿಂಗ್ ಆಪರೇಷನ್ನು ಮಾಡ್ತಾರೆ ಬೂಕನ ಬೆಟ್ಟದಲ್ಲಿ. ಆ ಕೋಮಿಂಗ್ ಮಾಡುವ ಸಮಯದಲ್ಲಿ ಸತೀಶ್ ಎಂಬವರು ತಂಡಲ್ಲಿರುವ ಪುಟ್ಟರಾಜು ಪುಟ್ಟರಾಜು ಅವರಿಗೆ ಒಂದು ಡ್ಯಾಗರಿಂದ ಕೈಯಲ್ಲಿ ಏಟ್ ಮಾಡ್ತಾರೆ. ಅದಾದ ಮೇಲೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಭರತ್ ರೆಡ್ಡಿ ಮತ್ತು ಇನ್ಸ್ಪೆಕ್ಟರ್ ಅವರು ಫೈರಿಂಗನ್ನು ಮಾಡಿರ್ತಾರೆ. ಇದರಲ್ಲಿ ಆರೋಪಿಯವರಿಗೆ ಕಾಲಲ್ಲಿ ಏಟಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಮೊಕದ್ದಮೆ ಸಂಖ್ಯೆ 114 ಒಂದು FIR ಈಗಾಗಲೇ ದಾಖಲಾಗಿದೆ. ಅದರಲ್ಲಿ ತನಿಖೆಯನ್ನು ಮುಂದುವರಿಸಿದ್ದೀವಿ. ಸತೀಶ್ ಅವರಿಗೆ ಸುಮಾರು ಈಗ ತನಿಖೆಯಲ್ಲಿ ನಮ್ಮ ಕಂಡು ಬಂದಿರೋದು ಏನಂದ್ರೆ ಸುಮಾರು 4 ಕೇಸ್ ಇದೆ ಅವ್ರ ಮೇಲೆ. ಮತ್ತು 11/8/2024 ಅವತ್ತು ಏನು ಅವರು ಏನು ರಾಬರಿಯನ್ನು ಅಟೆಂಪ್ಟ್ ಆಗಿರ್ತದೋ ಆ ರಾಬರಿಗೆ ಇವರೇ ಹಿನ್ನೆಲೆ, ಇವರೇ ಮಾಸ್ಟರ್ ಮೈಂಡ್ ಅಂತ ನಮ್ಗೆ ಗೊತ್ತಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನು ದಸ್ತಗಿರಿ ಮಾಡೋಕ್ಕೆ ಹೋದಾಗ ಈ ಘಟನೆ ನಡೆದಿರ್ತದೆ. ಈ ಹಿನ್ನೆಲೆಯಲ್ಲಿ ಪುಟ್ಟರಾಜು ಅವ್ರನ್ನು ಈಗಾಗಲೇ ಹಾಸ್ಪಿಟಲ್ ದಾಖಲಾಗಿದ್ದಾರೆ ಮತ್ತು ಆರೋಪಿ ಏನಾದರೆ ಅವ್ರನ್ನು ಹಾಸ್ಪಿಟಲ್ ದಾಖಲಾಗಿದ್ದಾರೆ. ಬೇಡಿನ ಬಿಸಿ ವಿದ್ಯಾರ್ಥಿನಿ ನಿಲಯಕ್ಕೆ ರಾತ್ರಿ 7:30 ಸಮಯದಲ್ಲಿ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ದಿಢೀರ್ ಭೇಟಿ ನೀಡುವ ಮೂಲಕ ವಿದ್ಯಾರ್ಥಿನಿಗಳ ಸಮಸ್ಯೆ ಆಲಿಸಿದರು. ವಸತಿ ನಿಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಕ್ಕಳ ವಿಶ್ರಾಂತಿ ಕೋಣೆ, ದಾಸ್ತಾನು ಕೊಠಡಿ ಹಾಗೂ ಅಡುಗೆ ಕೋಣೆ ಪರಿಶೀಲಿಸಿ ವಿದ್ಯಾರ್ಥಿನಿಯರಿಗೆ ಸಿದ್ಧಪಡಿಸಿದ ಊಟವನ್ನು ಸ್ವೀಕರಿಸಿದರು ಹಾಗೂ ಅಡುಗೆ ಸಿಬ್ಬಂದಿಗಳಿಗೆ ಕಠಿಣವಾಗಿ ತಾಕೀತು ಮಾಡಿದ ನ್ಯಾಯಾಧೀಶರು ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳಿಗೆ ಸರ್ಕಾರ ಹಲವಾರು ರೀತಿಯ ಸವಲತ್ತುಗಳನ್ನು ನೀಡುತ್ತಿದೆ, ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ನಿಮ್ಮ ಇಷ್ಟದ ಹಾಗೆ ರುಚಿ ಶುಚಿ ಇಲ್ಲದ ಆಹಾರ ನೀಡುವುದು ಮೊದಲು ಬಿಡಬೇಕು. ವಿದ್ಯಾರ್ಥಿಗಳಿಗೆ ಶುಚಿ ರುಚಿಯಾದ ಆಹಾರ ನೀಡಬೇಕು. ಮೊದಲು ನೀವು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಇಲ್ಲಿರುವ ಎಲ್ಲ ವಿದ್ಯಾರ್ಥಿನಿಯರು ನಿಮಗೆ ಮಕ್ಕಳಿದ್ದಂತೆ. ನಿಮ್ಮ ಮಕ್ಕಳನ್ನು ಯಾವ ರೀತಿ ಸಲಹುತ್ತೀರಾ ಅದೇ ರೀತಿ ಇಲ್ಲಿಯ ವಿದ್ಯಾರ್ಥಿನಿಗಳನ್ನು ಪೋಷಕರಂತೆ ಸಲಹಬೇಕು. ವಿದ್ಯಾರ್ಥಿನಿಯರು ತಪ್ಪು ಮಾಡಿದಾಗ ಮೇಲಧಿಕಾರಿಗಳಿಗೆ ತಿಳಿಸಿ ಎಚ್ಚರಿಕೆ ನೀಡಬೇಕೇ ಹೊರತು ಅವರನ್ನು ಏಕವಚನದಲ್ಲಿ ಬಯ್ಯಬಾರದು. ಸರ್ಕಾರ ನೀಡುವಂತಹ ಪೋಷಕಾಂಶ ಆಹಾರವನ್ನು ಸರಿಯಾಗಿ ಕೊಡಬೇಕು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವಾರ್ಡನ್ ವೀಣಾ, ಎಎಎಸ್ಐ ಚಂದ್ರು, ನ್ಯಾಯಾಲಯದ ಹಮೀರುದಾರರಾದ ಪ್ರಕಾಶ್, ಸಿಬ್ಬಂದಿ ಗಿರಿಯಪ್ಪ ಹಾಗೂ ರಮ್ಯ ಹಾಜರಿದ್ದರು. ತಿಳ್ಕೊಂಡು ಹೋಗೋ ಅಂತ ಇದ ಮತ್ತೆ ಹೇಳಿ, ಮತ್ತೆ ಚೆನ್ನಾಗಿಲ್ಲ ಎಲ್ರು ಊಟ ಚೆನ್ನಾಗಿಲ್ಲ ಅಂತ
ಬಂದಿದ್ದಾರೆ ಎಕ್ಸಾಕ್ಟ್ ಒಂದು 5 ಜನ. ಎಲ್ಲರೂ ಇಡ್ಲಿದು ಸಮಸ್ಯೆ ಹೇಳಿದ್ದಾರೆ. ಬಾಕ್ಸ್ಗೆಲ್ಲ ಮತ್ತೆ ಮಕ್ಳ ಮೇಲೆ ಇದು ಮಾಡಂಗಿಲ್ಲ, ನಾನು ಹೇಳ್ತೀನಿ. ಮತ್ತೇನಾದ್ರು ಒಂದು ಪಿಂಕ್ ಪಾಯಿಂಟ್ ನೀವು ಮಕ್ಳ ಮೇಲೆ ಇದು ಮಾಡಿದ್ರಿ ಅಂದ್ರೆ ನಾನೇ ಬರ್ತೀನಿ ಇಲ್ಲಿಗೆ. ನಿಮ್ಮನೆ ಮಕ್ಕಳಾಗಿದ್ರೆ ಹಿಂಗೆ ಬೈಸಾಕ್ತೀರಾ ಮನೇಲೂ? ನಿಮ್ ಕೆಲ್ಸನೇ ಇದಲ್ವಾ? ನೀವ್ ಏನಾರ ಯಾರ ಬಲವಂತ ಕೆಲ್ಸಕ್ಕೆ ಬಂದಿದ್ದೀರಮ್ಮ? ಬಲವಂತಕ್ಕೆ ಬಂದಿದ್ದೀರಾ ಅಥವಾ ನೀವ್ ಇಷ್ಟಪಟ್ಟು ಬಂದಿರೋದು? ಹಂಗಿದ್ಮೇಲೆ ನೀವ್ ಇಷ್ಟಪಟ್ಟು ಬಂದ್ಮೇಲೆ ಮತ್ತೆ ನಿಮ್ ಕೆಲ್ಸ ನಿಂತ ಮಾಡ್ಬೇಕಮ್ಮ. ಸಮಸ್ಯೆ ಏನಾದ್ರೆ ಹೇಳಿ, ನಿಮ್ದು ಕೇಳ್ತೀನಿ. ದಯವಿಟ್ಟು ಒಂದ್ಸಲ ಇಡ್ಬಿ. ಎಷ್ಟು ಗಂಟೆಗೆ ಇದ್ದೀರಿ ಇಡ್ಬಿ ನನಗೆ ಬೆಳಗ್ಗೆ? ಮತ್ತದನ್ನ ನಿಮಗ್ ಕಳ್ಸದ ರೇಷನ್ ಅಕ್ಕಿ ಕಳ್ಸದ ಎಂತದು? ಊಟಕ್ಕೂ ಅದೇನೆ ಮತ್ತೆ ನೀವು ರಿಪೋರ್ಟ್ ಹಾಕ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ? ಸುತ್ತಮುತ್ತ ಇದೆ ಇಲ್ಲ ಲೈಟ್ ಗಳಿರಲ್ಲ ಲೈಟು ರೂಮ್ಸ್ಗಳಲ್ಲಿ ಯಾಕೆ ಗೊತ್ತಾ? ಯು ಪೀಪಲ್ ವಿಲ್ ಟಾರ್ಗೆಟ್ ಒಂದೇ ಹೇಳೋದು, ಇವ್ ನಿಮ್ ಮಕ್ಳಂಗಲ್ಲ ಹೌದಾ? ನಿಮ್ಮನೆ ಮಕ್ಳೇ ಅಲ್ಲಿದ್ದೀರಿ ಇಷ್ಟೇ ತಾಯಿ ಅಂದಿರು ನೀವು ಹೌದಾ? ಅನ್ನ ಎಲ್ಲರದು ನೋಡಿ ಅನ್ನ ಮಾಡಿ ಬಡಿಸೋದು ಕೆಲಸ ಎಲ್ಲರಿಗೂ ಸಿಗಲ್ಲ. ನೀವು ಲಕ್ಕಿ, ನೀವು ಈ ಕೆಲಸ ನಿಮಗೆ ಸಿಕ್ಕಿದೆ ಅಂತ ಅಂದ್ರೆ ಮಾಡ ಅನ್ನ ನಾವು ಮಕ್ಳಿಗೆ ಚೆನ್ನಾಗಿ ಆಗ್ಬೇಕಲ್ವಾ? ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿ ಇರುವ ಸೈನಿಕರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚಿತ್ರಕಲೆ ಮತ್ತು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಸುಮಾರು 45 ಹೆಚ್ಚಿನ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಜಿಲ್ಲಾ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷ ಗೋವಿಂದಗೌಡ ಮಾತನಾಡಿ, ಪ್ರಸ್ತುತದಲ್ಲಿ ಸ್ಪರ್ಧೆ ಮಾತ್ರವಲ್ಲ, ಈ ಮಕ್ಕಳ ಮುಂದಿನ ಬೆಳವಣಿಗೆ ನಮ್ಮ ದೇಶದ ಆಸ್ತಿ. ಈಗ ನಡೆಯುತ್ತಿರುವ ಕ್ರೀಡೆಯನ್ನು ನಾವುಗಳೆಲ್ಲ ನೋಡುತ್ತಿದ್ದು ಗೋಲ್ಡ್ ಮೆಡಲ್ ತಂದಿದ್ದಾರೆ. ದೇಶದ ಮಕ್ಕಳು, ಸೈನಿಕರ ಮಕ್ಕಳು ನಮ್ಮೆಲ್ಲರ ಆಸ್ತಿ. ಚಿಕ್ಕ ಚಿಕ್ಕ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಮುಂದೆ ದೊಡ್ಡ ದೊಡ್ಡ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎಂಬುದು ನಮ್ಮ ಇಚ್ಛೆಯಾಗಿದೆ ಎಂದು ಕಿವಿಮಾತು ಹೇಳಿದರು. ಈ ಮಕ್ಕಳು ಮುಂದೆ ಬೆಳವಣಿಗೆ ನಮ್ಮ ದೇಶದ ಆಸ್ತಿ. ಒಂದು ಯಾವುದೇ ಕಾಂಪಿಟೇಷನ್ ಸ್ಪೋರ್ಟ್ಸ್ ಆಗಿರ್ಬೋದು, ಇವತ್ತಿನ ಒಲಿಂಪಿಕ್ ಅಲ್ಲಿ ನೋಡ್ತಾ ಇದ್ರು ಎಲ್ಲ ಇನ್ನೊಂದು 100 ಕೂಡ ಬಂದು ಮೆಡಲ್ಸ್ ಬಂದಿದ್ದಾರೆ. ಆ ನಮ್ಮ ದೇಶದ ಮಕ್ಕಳು, ನಮ್ಮ ಸೈನಿಕರ ಮಕ್ಕಳು ಮುಂದೆ ಒಳ್ಳೆ ಕಾಂಪಿಟೇಷನ್ ಅಟೆಂಡ್ ಮಾಡ್ಬೇಕು, ಸ್ಪೋರ್ಟ್ಸ್ ಅಟೆಂಡ್ ಮಾಡ್ಬೇಕು. ಹಾಗೆ ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆ ಮಕ್ಕಳಿಗೆ ಕೇಳ್ಕೊತಾ ಇದ್ರು, ನೀವೆಲ್ಲ ಮುಂದೆ ನಮ್ಮ ದೇಶದ ಆಸ್ತಿ, ಅದಕ್ಕೋಸ್ಕರ ನೀವು ನಮ್ಮ ದೇಶ ಆಸ್ತಿ ಬೆಳಿಬೇಕು ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನೀವೆಲ್ಲ ಇವತ್ತು ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇದ್ರ, ನೀವು ನಾಳೆಗೆ ಪೋಸ್ಟ್ ಇಂಡಿಯಾ ಲೆವೆಲ್ ಅಟೆಂಡ್ ಮಾಡಬೇಕು ಅಂತ ಒಂದು ಆಸೆ ಬಂದಿರುವಂತೆ. ನಮ್ಮ ದೇಶದ ಮಕ್ಕಳು ಇವತ್ತು ನಮ್ಮ ಮಕ್ಕಳಾಗ್ಬೋದು, ಯಾರೇ ಮಕ್ಕಳಾಗಿರ್ಬೋದು, ಅವರು ನಮ್ಮ ಮಕ್ಕಳ ಸಮಾನನೇ. ಹಾಗೆ ಇವತ್ತು ಅವ್ರ ಮುಂದೆ ಬೆಳವಣಿಗೆಯಾಗಿ ನೀವು ವಿದ್ಯಾಭ್ಯಾಸ ಮಾಡಿ ನಿಮ್ಮ ದೇಶ ದೊಡ್ಡ ಆಸ್ತಿ ಆಗಬೇಕು ಅಂತ ಕೇಳ್ಕೊತೀನಿ. ಜಿಲ್ಲಾ ಮಾಜಿ ಸೈನಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಾಗರ್ ಮಾತನಾಡಿ, ಸ್ವಾತಂತ್ರ್ಯ ದಿನದ ಅಂಗವಾಗಿ ನಾವು ನಮ್ಮ ಹಾಸನ ಜಿಲ್ಲಾ ಮಾಜಿ ಸೈನಿಕರ ಕುಟುಂಬ ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ, ಕ್ವಿಜ್ ಸ್ಪರ್ಧೆಯನ್ನು ಕಳೆದ ವರ್ಷವೂ ಕೂಡ ಹಮ್ಮಿಕೊಂಡಂತೆ ಈ ವರ್ಷವೂ ಕೂಡ ಏರ್ಪಡಿಸಲಾಗಿದೆ. ಪ್ರಸ್ತುತದಲ್ಲಿ ಸ್ಪರ್ಧೆ ಎಂಬುದು ಹೆಚ್ಚಾಗಿದ್ದು ಮಾಜಿ ಸೈನಿಕರ ಮಕ್ಕಳಿಗೂ ಭಾಗವಹಿಸಲು ಧೈರ್ಯ ಬರಲೆಂದು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ವಿವಿಧ ಸ್ಪರ್ಧೆಯಲ್ಲಿ ಸುಮಾರು 40-45 ಜನ ಮಕ್ಕಳು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದು ದೇಶಭಕ್ತಿ ಕುರಿತು ಡ್ರಾಯಿಂಗ್ ಬರೆಯಲು ಅವಕಾಶ ಕೊಟ್ಟಿರುವಂತೆ ಮಕ್ಕಳು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಎಂದು ಶ್ಲಾಘಿಸಿದರು. ಸ್ವಾತಂತ್ರ್ಯ ದಿನದ ಅಂಗವಾಗಿ ನಾವು ನಮ್ಮ ಹಾಸನ ಜಿಲ್ಲಾ ಮಾಜಿ ಸೈನಿಕ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತೆ ಕ್ವಿಜ್ ಕಾಂಪಿಟೇಷನ್ ಏರ್ಪಡಿಸಿದ್ವಿ. ಇದನ್ನ ಕಳೆದ ವರ್ಷ ಮಾಡಿದ್ವಿ, ಈ ವರ್ಷ ಮಾಡಿದ್ವಿ, ಇದೇ ತರ ಮುಂದೆ ಈ ಒಂದು ಕಾಂಪಿಟೇಷನ್ ಮಾಡ್ತಾ ಇರ್ತೀವಿ. ಏನಕ್ಕೆ ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಏನೋ ಒಂದು ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ನಮ್ಮ ಒಬ್ಬರು ಮಾಜಿ ಸೈನಿಕರು ಮಕ್ಕಳಿಗೂ ಆ ಒಂದು ಧೈರ್ಯ ಬರಲಿ,
ಅನ್ನೋ ಒಂದು ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಅದೇ ಥರ ನಮ್ಮ ಎಲ್ಲ ಮಾಜಿ ಸೈನಿಕರು ಸಹ ಸಹಕಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಮಕ್ಕಳು ಪ್ರೋತ್ಸಾಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ವೆಂಕಟೇಶ್, ಖಜಾಂಚಿ ಬಾಲಕೃಷ್ಣ, ಚನ್ನರಾಯಪಟ್ಟಣ ತಾಲೂಕು ನಿರ್ದೇಶಕರಾದ ಚಂದ್ರಶೇಖರ್, ತಾಲೂಕು ನಿರ್ದೇಶಕ ಪ್ರಸಾದ್ ಹಾಜರಿದ್ದರು. ಇದೀಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ? ಇಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಇಂದೇ ಕರೆ ಮಾಡಿ 7996089960. Bhima Shubha Varamahalakshmi Festival from 2nd to 18th August. On silver, save up to ₹2,500 per kg and get an additional cashback of ₹2,500 per kg. On diamond, get flat ₹7,000 off per carat plus 1 gram free gold coin with every carat. You can also get up to 10% off on gold rate. So what are you waiting for? Available at all Bhima Jewelers showrooms. TNC apply. Day Home Furniture and Interior. ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲುಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯ್ತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಮಹೇಂದ್ರ ಎಕ್ಸ್ಯುವಿ 3XO ಕಾರ್, 55-inch ಸ್ಮಾರ್ಟ್ ಟಿವಿ, ಎಸಿ, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡೆಸ್ಟಿಲ್ ಫ್ಯಾನ್ ಅಂತ 10 crore ವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18th ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ದಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 acres ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಸಂತಸ ಎಲ್ಲೆಲ್ಲೂ ಸಂತಸ.
5F8 ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು. ಅನುಷ್ಠಾನಿತವಾದರೆ ದೇಶದ ಪ್ರಜಾಪ್ರಭುತ್ವ ಸದೃಢವಾಗುತ್ತದೆ. ಅದಕ್ಕಾಗಿ ವಿದ್ಯಾವಂತ ಯುವ ಸಮೂಹ ಹಾಗೂ ಸಾಮಾಜಿಕ ನ್ಯಾಯದ ಚಳವಳಿಗಾರರು ಸಂವಿಧಾನ ಅರಿಯುವ ಅರಿವು ಮೂಡಿಸುವ ಮಹತ್ತರ ಕಾರ್ಯದಲ್ಲಿ ಸನ್ನದ್ಧರಾದ ಬೇಕೆಂದು ಸಂವಿಧಾನ ಓದು ಅಭಿಯಾನದ ಹಾಸನ ಜಿಲ್ಲಾ ಆಯೋಜಕರಾದ ಗೊರೂರು ರಾಜು ಕರೆ ನೀಡಿದರು. ಹೊಳೆನಸೀಪುರ ತಾಲೂಕಿನ ಕಡವಿನ ಹೊಸಳ್ಳಿ ಗ್ರಾಮದ ದಂಡೂರ ಸಮಿತಿಯ ಕೆಎಂ ನಾಗರಾಜು ರವರ ಪರಿವರ್ತನಾಲಯ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಸಂವಿಧಾನ ಅಧ್ಯಯನ ಶಿಬಿರಕ್ಕೆ ಯುವಕರನ್ನು ನೋಂದಾಯಿಸುವ ಪ್ರಕ್ರಿಯೆ ಕುರಿತು ಮಾತನಾಡುತ್ತಾ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ತಂಡ ರಾಜ್ಯಾದ್ಯಂತ ಸಂವಿಧಾನ ಓದು ಅಭಿಯಾನ ಆರಂಭಿಸಿದೆ. ಈ ಅಭಿಯಾನದ ಅಂಗವಾಗಿ ಹಾಸನದ ಯೂತ್ ಹಾಸ್ಟೆಲ್ನಲ್ಲಿ ದಿನಾಂಕ 31/8/2024 ಹಾಗೂ ದಿನಾಂಕ 1/9/2024 ಎರಡು ದಿನಗಳ ಕಾಲ ಉಚಿತ ಊಟ ವ್ಯವಸ್ಥೆಯೊಂದಿಗೆ ಸಂವಿಧಾನ ಅಧ್ಯಯನ ಶಿಬಿರ ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಕಾನೂನು ತಜ್ಞರುಗಳಿಂದ ಸಂವಿಧಾನ ಹಾಗೂ ಯುವಜನತೆಯ ಮುಂದಿನ ಭವಿಷ್ಯ ಕುರಿತು ಉಪನ್ಯಾಸ ಚರ್ಚೆ ಸಂವಾದಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ದಂಡೂರ ರಿಸರ್ವೇಷನ್ ಹೋರಾಟ ಸಮಿತಿಯ ಹಾಸನ ಜಿಲ್ಲಾಧ್ಯಕ್ಷರಾದ ಟಿಆರ್ ವಿಜಯಕುಮಾರ್, ಕೆಎಂ ನಾಗರಾಜು, ಕೆಎನ್ ಸತೀಶ್, ಕೆಎ ಪ್ರವೀಣ್, ಕೆಎನ್ ಚಿಕ್ಕಯ್ಯ, ಕೆಜಿ ಸುನೀಲ್ ಕುಮಾರ್, ಶಿವಮೂರ್ತಿ, ಅಭಿಷೇಕ್, ಸಚಿನ್, ದಯಾನಂದ್, ಮನು, ಜನಾರ್ದನ್, ಮಂಜು, ಕಿರಣ್, ಚೇತನ್, ಪ್ರಜ್ವಲ್ ಹಾಗೂ ಕಡವಿನ ಹೊಸಳ್ಳಿ ಗ್ರಾಮದ ಹಲವಾರು ಯುವಕರು ಉಪಸ್ಥಿತರಿದ್ದರು. ಕರಡಿದಳೆಯಿಂದ ಗಾಯಗೊಂಡಿದ್ದ ರೈತರೊಬ್ಬರು ಮೃತಪಟ್ಟಿದ್ದಾರೆ. ಮಹಲಿಂಗಪ್ಪ 25 ವರ್ಷ ಮೃತ ದುರ್ದೈವಿ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣವಾರ ಹೋಬಳಿಯ ಜನಾವರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜುಲೈ 25ರಂದು ಬೆಳಗ್ಗೆ ಮಹಾಲಿಂಗಪ್ಪ ಅವರು ತೋಟದ ಮನೆಯ ಬಳಿ ನಿಂತಿದ್ದರು. ಈ ವೇಳೆ ಹಿಂದಿನಿಂದ ಬಂದ ಕರಡಿ ಡೆಡ್ಲಿ ಅಟ್ಯಾಕ್ ಮಾಡಿತ್ತು. ವೃದ್ಧ ಮಹಾಲಿಂಗಪ್ಪ ಅವರ ತಲೆಯ ಚರ್ಮವನ್ನೇ ಕಿತ್ತು ಮುಖವನ್ನು ಪರಚಿ ತೀವ್ರವಾಗಿ ಗಾಯಗೊಳಿಸಿತ್ತು. ಗಂಭೀರ ಗಾಯಗೊಂಡಿದ್ದ ಅವರನ್ನು ಅರಸೀಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸಾವು ಬದುಕಿನ ಮಧ್ಯೆ ಹೋರಾಡಿದ ಮಹಾಲಿಂಗಪ್ಪ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಮತ್ತೆ ಸದ್ದು ಮಾಡಿದ ಪೊಲೀಸರ ಪಿಸ್ತೂಲ್. ಪೊಲೀಸರ ಮೇಲೆ ಡ್ರ್ಯಾಗರ್ ಬೀಸಿದ ದರೋಡೆಕೋರನ ಕಾಲಿಗೆ ಚನ್ನರಾಯಪಟ್ಟಣ ಪಿಎಸ್ಐ ಭರತ್ ರೆಡ್ಡಿ ಫೈರಿಂಗ್. ಬೇಲೂರಿನ ಬಿಸಿ ವಿದ್ಯಾರ್ಥಿನಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ. ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಿವೃತ್ತ ಯೋಧರ ಮಕ್ಕಳಿಗೆ ವಿವಿಧ ಸ್ಪರ್ಧೆ ಸೈನಿಕರ ಭವನದಲ್ಲಿ ಆಯೋಜನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.